ಇವತ್ತು ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದಂತ ಈ ದೇಶದ ನಿಜವಾದ ಜಾತ್ಯತೀತ ವ್ಯವಸ್ಥೆಯಲ್ಲಿ ಇವತ್ತು ಹಿಜಾಬ್ ಅದು ಕಡ್ಡಾಯ ಅಲ್ಲ ಅನ್ನುವಂತದ್ದು ಮತ್ತು ಮೂಲಭೂತ ಹಕ್ಕು ಅದರಲ್ಲಿ ಸೇರುವುದಿಲ್ಲ ಅನ್ನುವಂತ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ ಇದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ದೇಶದಲ್ಲಿ ಒಂದು ರೀತಿ ಒಂದು ತುಷ್ಟೀಕರಣದ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯಲ್ಲಿ ಇತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲದರಲ್ಲಿ ಹಂತ ಹಂತವಾಗಿ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ನಿಜವಾದಂತ ಜಾತ್ಯತೀತ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ನೋಡಿ ಅವರೆಲ್ಲಾನು ಇಸ್ಲಾಂ ಧರ್ಮದ ಹಕ್ಕು ಇದೆ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯ ಇದೆ ಅನ್ನುವಂತ ಹೇಳಿದ್ರು ಸಾಕಷ್ಟು ವಾದ ಚರ್ಚೆಗಳಾಗಿ ಹೈಕೋರ್ಟ್ನಲ್ಲಿ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದ್ದಾರೆ ಈ ರೀತಿ ಮೂಲಭೂತವಾದಿಗಳು ನಮ್ಮ ದೇಶವನ್ನು ಒಡಿಲಿಕ್ಕೆ ವ್ಯವಸ್ಥಿತವಾಗಿ ಇಸ್ಲಾಂ ಹೆಸರಿನಿಂದ ನಮ್ಮ ದೇಶದಲ್ಲಿ ಈ ರೀತಿ ಆಂತರಿಕ ಭಯೋತ್ಪಾದನೆ ಒಂದು ವ್ಯವಸ್ಥೆ ಮಾಡ್ತಾ ಇರುವಂತ ಕಾಲದಲ್ಲಿ ಇವತ್ತು ಹೈಕೋರ್ಟಿನ ತೀರ್ಪು ಬಹಳ ಮುಂದಿನ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ತಿರುವನ್ನು ತಗೋವಂಥದ್ದು ಎಲ್ಲ ರೀತಿಯ ಈ ತೀರ್ಪಿನಲ್ಲಿ ಅಡಗಿದೆ ಇದನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೀವಿ ಹೇಳಿ ಖಾದರ್ ಹೇಳಿ ಖಾದರ್ ಜಮೀರ್ ಅಹ್ಮದ್ ಖಾನ್ ಅವರೆಲ್ಲ ಏನು ಹೇಳಿದ್ದಕ್ಕೆ ಬೆಲೆ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಲಿ ಎಲ್ಲಿ ಹೋಗ್ತಾರೆ ಹೋಗಲಿ ಅವರು ಇದೇ ಈ ರೀತಿ ಮೊದಲೆಲ್ಲ ಇತ್ತು ಆ ರೀತಿ ಅವ್ರು ಹೇಳ್ದಂಗೆ ನ್ಯಾಯಾಲಯದಲ್ಲಿ ಆಗ್ತವನಂತ ಒಂದು ಭ್ರಮೆ ಇತ್ತು ಇವತ್ತು ನ್ಯಾಯಾಲಯಗಳು ಸ್ಪಷ್ಟವಾದಂಥ ತೀರ್ಪನ್ನು ಕೊಡ್ತಾ ಇರೋದ್ರಿಂದ ಏನು ಇವರು ಹೇಳ್ತಾ ಇದ್ರು ನಾವು ಕೋರ್ಟಿನಲ್ಲಿ ಗೆದ್ದೇ ಗೆಲ್ತೀವಿ ಆದರೆ ಇವತ್ತು ನ್ಯಾಯಾಲಯ ನಮ್ಮ ಸಂವಿಧಾನಾತ್ಮಕವಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಎತ್ತಿ ಹಿಡಿದಿದ್ದು ಎಲ್ಲರಿಗೂ ನಮಗೆ ಸಮಾಧಾನ ತಂದಿದೆ